ಶ್ರೀರಾಮ್ ಸಮರ್ಥ ನವೆಂಬರ್ 11 ಭಗವಂತನ ಭಕ್ತಿಯ ರಾಜಮಾರ್ಗ ಭಗವಂತನ ಪರಿಚಯ ಯಾವುದರಿಂದ ಆಗುತ್ತದೋ ಅದಕ್ಕೆ ಜ್ಞಾನವೆನ್ನುತ್ತಾರೆ ಬೇರೆ ಜ್ಞಾನವು ಕೇವಲ ಶಬ್ದಗಳ ಆಡಂಬರವೇ ಆಗಿರುತ್ತದೆ ಭಗವಂತನನ್ನು ಕೇವಲ ಜ್ಞಾನದಿಂದ ತಿಳಿದುಕೊಳ್ಳಲು ಬರುವುದಿಲ್ಲ ಅವನನ್ನು ಭಕ್ತಿಯಿಂದಲೇ ತಿಳಿದುಕೊಳ್ಳಲು ಬರುತ್ತದೆ ಆಕಳು ಬಂದಿತೆಂದರೆ ಅದರ ಹಿಂದಿನಿಂದ ಕರವು ತಾನಾಗಿಯೇ ಬರುತ್ತದೆ ಈಗ ಭಕ್ತಿಯನ್ನು ಹೇಗೆ ಮಾಡಬೇಕೆಂಬುದನ್ನು ನೋಡಬೇಕು ಯಾರು ಭಗವಂತನಿಂದ ವಿಭಕ್ತರಲ್ಲವೋ ಅವರು ಭಕ್ತರು ಕೇವಲ ದೇಹಕ್ಕೆ ಕಷ್ಟ ಕೊಡುವುದರಿಂದ ವೈರಾಗ್ಯ ಪ್ರಾಪ್ತವಾಗುವುದಿಲ್ಲ ಭಗವಂತನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಆ ಪರಿಸ್ಥಿತಿಯಲ್ಲಿಯೇ ಆನಂದದಿಂದಿರುವುದೆಂದರೆ ವಿರಕ್ತನಾಗುವುದು ಸುಖದಲ್ಲಿ ಇಟ್ಟಿದ್ದಾದರೆ ಆಸಕ್ತಿ ಬಿಟ್ಟು ಇರಬೇಕು ವೈರಾಗ್ಯ ಪ್ರಾಪ್ತವಾಗುವುದಕ್ಕಾಗಿ ಪ್ರಪಂಚ ಬಿಡಬೇಕಾಗುವುದಿಲ್ಲ ಸಾಧುಸಂತರೂ ಪ್ರಪಂಚ ಬಿಟ್ಟಿರುವುದಿಲ್ಲ ಇಷ್ಟೇ ಅಲ್ಲದೆ ಅವರು ನಮಗಿಂತಲೂ ಉತ್ತಮ ಪ್ರಪಂಚ ಮಾಡುತ್ತಾರೆ ಆದರೆ ಅದರಲ್ಲಿ ಅವರಿಗೆ ಮನಃಪೂರ್ವಕ ಆಸಕ್ತಿಯೂ ಇರುವುದಿಲ್ಲ ಯಾರು ಮನಃಪೂರ್ವಕ ಒಳಗಿನಿಂದ ಆಸಕ್ತಿ ರಹಿತರಾಗುತ್ತಾರೋ ಅವರಿಗೆ ನಿಜವಾದ ವೈರಾಗ್ಯ ಬಂದಿರುತ್ತದೆ ಶರೀರಕ್ಕೆ ಭಸ್ಮ ಹಚ್ಚಿಕೊಳ್ಳುವುದರಿಂದ ವೈರಾಗ್ಯ ಬರುವುದಿಲ್ಲ ಆದರೆ ದೇಹವನ್ನು ಪ್ರಾರಬ್ಧದ ಮೇಲೆ ಭಗವಂತನ ಭರವಸೆಯ ಮೇಲೆ ಹಾಕುವುದೇ ನಿಜವಾದ ವೈರಾಗ್ಯವಾಗಿರುತ್ತದೆ ಯಾವುದೇ ಆಶೆಯನ್ನಿಟ್ಟುಕೊಳ್ಳದೆ ಪ್ರಾಪ್ತ ಪರಿಸ್ಥಿತಿಯಲ್ಲಿ ಆನಂದದಿಂದ ಇರುವುದೆಂದರೆ ಭಗವಂತನ ಇಚ್ಛೆಯನ್ನು ಒಪ್ಪಿದಂತಾಗುತ್ತದೆ ಹಾಗೆ ಇರುವುದರಿಂದ ತಾನಾಗಿಯೇ ಭಕ್ತನಾಗುತ್ತಾನೆ ಹೀಗೆ ಆಗುವುದಕ್ಕೆ ರಾಜಮಾರ್ಗವೆಂದರೆ ನಾಮಸ್ಮರಣೆ ಮಾಡುವುದು ನಾಮದ ಮೇಲೆ ವಿಶ್ವಾಸವಿಡಿರಿ ಹಾಗೂ ಅದನ್ನು ತೆಗೆದುಕೊಳ್ಳುತ್ತಾ ಹೋಗಿರಿ ಗುರುಗಳು ಯಾವ ನಾಮಸ್ಮರಣೆ ಮಾಡಲು ಹೇಳಿರುತ್ತಾರೋ ಅದನ್ನೇ ಮಾಡುತ್ತಾ ಹೋಗಿರಿ ಹಾಗೂ ಅದರಲ್ಲಿಯೇ ಅವರನ್ನು ನೋಡುತ್ತಾ ಹೋಗಿರಿ ಅಂದರೆ ಕಾಣುವುದೆಲ್ಲವೂ ಗುರುರೂಪವೇ ಆಗಿರುತ್ತದೆ ಹೀಗೆ ಆಯಿತೆಂದರೆ ಎಲ್ಲ ಕಡೆಗೂ ಗುರುಗಳೇ ಕಾಣಿಸುತ್ತಾರೆ ಸುಂದರ ಪಡಸಾಲೆಯಲ್ಲಿ ಕುಳಿತಿದ್ದರೆ ಗುರುಗಳು ಕಾಣಿಸುತ್ತಾರೆ ಹಾಗೂ ಮುರುಕು ಗುಡಿಸಲಿನಲ್ಲಿದ್ದರೆ ಅವರು ಕಾಣುವುದಿಲ್ಲವೆಂದೇನೂ ಇಲ್ಲ ಎಲ್ಲ ಕಡೆಗೂ ಗುರುರೂಪವೇ ಕಾಣತೊಡಗಿತೆಂದರೆ ಜಗತ್ತಿನಲ್ಲಿ ಕೆಟ್ಟ ಸ್ಥಾನವೆಂಬುದು ಉಳಿಯುವುದೇ ಇಲ್ಲ ಏಕೆಂದರೆ ಕೆಟ್ಟದ್ದೆನಿಸಿಕೊಳ್ಳುವಂಥ ಸ್ಥಳವೇ ಉಳಿಯುವುದಿಲ್ಲ ನಾಮಸ್ಮರಣೆಯೂ ಸಾಧನೆಯೂ ಸಾಧ್ಯವೂ ಆಗಿರುತ್ತದೆ ಬೇರೆ ಯಾರು ಏನೇ ಹೇಳಿದರೂ ಅದರ ಮೇಲೆ ವಿಶ್ವಾಸವಿಡಬೇಡಿರಿ ನಾಮಸ್ಮರಣೆಯೇ ಸತ್ಯವಾಗಿರುತ್ತದೆ ಅದರ ಮೇಲೆ ಎಷ್ಟು ವಿಶ್ವಾಸ ಇಡಬೇಕೆಂದರೆ ಜಗತ್ತಿನಲ್ಲಿ ಅದರ ಹೊರತು ಬೇರೆ ಏನೂ ಇರುವುದಿಲ್ಲವೆಂದು ಅನಿಸಬೇಕು ಇಷ್ಟು ವಿಶ್ವಾಸ ಹೊಂದಿದರೆ ದೇವರು ದೂರವಿಲ್ಲ ನಿಮ್ಮ ಹತ್ತಿರವೇ ಇರುತ್ತಾನೆ ನೀವು ಇಂದು ಪ್ರಪಂಚದ ಮೇಲೆ ಇಟ್ಟ ಆಸಕ್ತಿಯನ್ನು ತೆಗೆದು ಪರಮಾರ್ಥದ ಮೇಲೆ ಇಟ್ಟರೆ ಪರಮಾರ್ಥ ಕಠಿಣವಾಗುವುದಿಲ್ಲ ಗುರುಗಳಿಗೆ ಅನನ್ಯರಾಗಿ ಶರಣು ಹೋಗುವುದೆಂದರೆ ನಮ್ಮ ಅಹಂಭಾವವನ್ನು ತೆಗೆದುಹಾಕಿದಂತೆ ಅಹಂಭಾವವು ಸಂಪೂರ್ಣ ನಾಶವಾಗದ ಹೊರತು ಅನನ್ಯರಾಗಿ ಶರಣು ಹೋಗಲು ಬರುವುದಿಲ್ಲ ಅಹಂಭಾವವು ಗುರುಗಳು ಹೇಳಿದ ನಾಮಸ್ಮರಣೆಯನ್ನು ಮಾಡುತ್ತಾ ಹೋದರೆ ಹೋಗುತ್ತದೆ ಆದ್ದರಿಂದ ನಿರಂತರ ನಾಮಸ್ಮರಣೆ ಮಾಡುತ್ತಿರಬೇಕು ಇಂದಿನ ಮುಖ್ಯ ವಿಚಾರ ವೈರಾಗ್ಯವು ವೃತ್ತಿಯಲ್ಲಿರುತ್ತದೆ ಭಗವಂತನು ಕೊಟ್ಟದ್ದರಲ್ಲಿ ಸಮಾಧಾನವಿದ್ದು ಬೇರೇನು ಬೇಕೆನಿಸದಿರುವುದೇ ವೈರಾಗ್ಯವಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.